ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೇ, ನಾನಿವತ್ತು ಯಾವ ಒಂದು ಹಸಿ ತರಕಾರಿಯಿಂದ ನಮ್ಮ ಅತಿಯಾದ ಹೊಟ್ಟೆ ಉಬ್ಬರ, ಗ್ಯಾಸ್ ಟ್ರಬಲ್ ಮತ್ತು ಎದೆ ಉರಿ, ಉಳಿತೆಗು, ಆ್ಯಸಿಡಿಟಿ, ಇದೇನು ಹೇಳ್ತೀವಿ, ಯಾವುದೇ ಔಷಧಿ ಇಲ್ಲದೆ ಇಮಿಡಿಯೇಟಾಗಿ ರಿಲೀಫ್ ಆಗುತ್ತೆ. ಇದು ನನ್ನ ಅನುಭವ ನೋಡಿ. ಇದೇ ಸೌತೆಕಾಯಿ, ಇದನ್ನು ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಕ್ಲೀನಾಗಿ ಸಣ್ಣಗೆ ಹೆಚ್ಚಬೇಕು. ನಿಮಗೆ ಆ್ಯಸಿಡಿಟಿ ಜಾಸ್ತಿ ಆಗಿದ್ದಾಗ ಸಣ್ಣಗೆ ಹೆಚ್ಚಿ ನಿಧಾನವಾಗಿ ಸೇವಿಸ್ತಾ ಇರಬೇಕು. ಇದು ಏನಂದರೆ, ನೀವೆಲ್ಲ ಅಂದ್ಕೊಂಡಿದ್ದೀರಾ ಸೌತೆಕಾಯಿ ಅಲ್ಲಿ ಯಾವ ಗುಣ ಇರುತ್ತೋ ಇಲ್ಲವೋ ಅಂತ ಅಂದ್ಕೊಳ್ತೀರಾ. ಇದನ್ನು ಒಂದು ಸೌತೆಕಾಯಿ ಯಾವುದೇ ಉಪ್ಪು ಖಾರ ಹಾಕಿ ಇದನ್ನು ಸೇವಿಸಿದಾಗ ಗೊತ್ತಾಗುತ್ತೆ ಅದರಲ್ಲಿ ಇರುವಂಥ ಒಂದು ಔಷಧಿ ಗುಣ. ಬಾಯಲ್ಲ ಒಂಥರ ಬೆಂಡಾದಂಗೆ ಆಗುತ್ತೆ. ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಸೌತೆಕಾಯಿ ಯಾವಾಗಲೂ ಈ ಥರ ತೆಳುವಾಗಿರಬೇಕು. ದಪ್ಪ ಸೌತೆಕಾಯಿ, ದೊಡ್ಡ ಸೌತೆಕಾಯಿ ತೊಗೊಂಡ್ರೆ ಏನು ಉಪಯೋಗ ಇಲ್ಲ. ಈ ಥರ ಸಣ್ಣ ಇರಬೇಕು, ಉದ್ದ ಇರಬೇಕು. ನಾನು ನಿನ್ನೆಯಿಂದ ಇಟ್ಟಿದ್ದೀನಿ ನಿಮಗೆ ವಿಡಿಯೋ ಮಾಡೋಕ್ಕೆ ಅಂತ, ಅದಕ್ಕೆ ಸ್ವಲ್ಪ ಬಾಡಿದೆ. ಇಲ್ಲಾಂದರೆ ನಾನು ಯಾವತ್ತೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಬಾಡಕ್ಕೆ ಬಿಡೋದಿಲ್ಲ. ಎಷ್ಟು ಉಪಯೋಗಕಾರಿ ಅಂತಂದರೆ, ಅಕಸ್ಮಾತಾಗಿ ನಮ್ಮ ಮನೆಯಲ್ಲಿ ಸೌತೆಕಾಯಿಯೇ ಇಲ್ಲ, ಗ್ಯಾಸ್ ಟ್ರಬಲ್ ಜಾಸ್ತಿ ಆಗಿದೆ, ಸೌತೆಕಾಯಿ ಇಲ್ಲ ಅಂದರೆ ಒಣಗಿರುತ್ತೆ ನೋಡಿ, ಬೆಂಡಾಗಿರುತ್ತಲ್ಲ, ಆ ಸೌತೆಕಾಯಿ ಎಲ್ಲ ಕಟ್ ಮಾಡಿ ಉಳಿದಿರುವ ಒಂದು 3-4 ಇಂಚಷ್ಟು ಉದ್ದ ಇರುವಂಥ ಸೌತೆಕಾಯಿ, ಅದು ಹಸಿ ಇರುವಂಥ ಸೌತೆಕಾಯಿ, ಬೆಂಡಾಗಿರೋದೆಲ್ಲ ಕಟ್ ಮಾಡಿ ಹಸಿ ಇರುತ್ತೆ ನೋಡಿ. ಇದನ್ನು 4 ದಿವಸ ಇಟ್ಟರೆ ಬೆಂಡಾಗ್ಬಿಡುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಸ್ವಲ್ಪನೇ ಸ್ವಲ್ಪ ನಾನು ಅದನ್ನು ತೊಗೊಂಡ್ರೆ ಇಮ್ಮಿಡಿಯೇಟಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ, ಪ್ರತಿಯೊಬ್ಬರು ಫ್ರೆಂಡ್ಸ್ ಆಗಲಿ ಎಲ್ಲರೂ ಅಷ್ಟೇ ಇದನ್ನೇ ತೊಗೊಳ್ದು. ಇದನ್ನು ನನಗೆ ಹೇಳ್ಕೊಟ್ಟವ್ರು ಯಾರು ಅಂದರೆ, ನಮ್ಮನೆ ಮೇಡು ನರಸೀಪುರದಲ್ಲಿದ್ದಾಗ ನಮ್ಮನೆ ಮೇಡು, ಅವಳಿಗೆ ತುಂಬ ಹೊಟ್ಟೆ ಇದಾಗ್ತಾಯಿತ್ತು, ಉಬ್ಬರಾಗಿ ವಾಂತಿ ಬರಂಗೆ ಆಗ್ತಿತ್ತು. ಆಂಟಿ, ನನಗೆ ಒಂದು ಸ್ವಲ್ಪ ಸೌತೆಕಾಯಿ ಇದೆಯಾ ಕೊಡಿ ಅಂತ ಕೇಳ್ತಾಯಿದ್ಲು. ಯಾಕೆ ಯಾಕೆ ಪುಟ, ಏನಾಗಿದೆ ಅಂದರೆ, ನನಗೆ ಒಂಥರ ವಾಮಿಟ್ ಬರಂಗೆ ಆಗ್ತಾಯಿದೆ ಅಂತ. ಸೊ ಅವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಒಣಗಿತ್ತು, ಆದರೂ ಸಹಿತ ಅವಳು ಅದನ್ನೆಲ್ಲ ಸೈಡ್ಸ್ ಎಲ್ಲ ತೆಗ್ದು ಕ್ಲೀನ್ ಮಾಡಿ ತೊಗೊಂಡ್ಲು. ತೊಗೊಂಡ್ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಹೋದಲು. ಅವತ್ತಿಂದ ನಾನು ಇದನ್ನೇ ಉಪಯೋಗಿಸೋದು, ಇಮಿಡಿಯೇಟಾಗಿ ರಿಲೀಫ್ ಆಗುತ್ತೆ. ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಆ್ಯಸಿಡಿಟಿ ಅನ್ನಿಸ್ತು ಅಂದರೆ ನೀವು ಈ ಸೌತೆಕಾಯಿನ ಉಪಯೋಗಿಸ್ಕೋಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನೀವು ಡೈಲಿ ಸೌತೆಕಾಯಿಯನ್ನು ಉಪಯೋಗಿಸೋದು ತುಂಬ ಉತ್ತಮ. ಅದು ನೋಡಿ, ನೀವು ಹಿಂದಿನ ಕಾಲದವರು ನಾನ್ ವೆಜ್ ಮಾಡಿದಾಗ ಮೊಸರು ಬಜ್ಜಿ ಅಂತ ಏನು ಮಾಡ್ತಾರಲ್ಲ, ರಾಯ್ತ, ಮೊಸರು ರಾಯ್ತ, ಅದಕ್ಕೆ ಸೌತೆಕಾಯಿ ಹಾಕಿರ್ತಾರೆ. ಈ ಸೌತೆಕಾಯಿ ಯಾವ್ಯಾವ ಗುಣಗಳನ್ನು ಹೊಂದಿದೆ ಅಂದರೆ, ಇದು ನಮಗೆ ಆ್ಯಸಿಡಿಟಿ ಮಾತ್ರ ಅಲ್ಲ, ಇದನ್ನು ತಿನ್ನೋದ್ರಿಂದ ನಾವು ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಲಿವರನ್ನು ಕ್ಲೀನಾಗಿಡುತ್ತೆ, ಲಕ್ಕಿ ಕಾಟ ಕೊಡ್ತಾ ಇದ್ದಾಳೆ, ಲಿವರನ್ನು ಕ್ಲೀನಾಗಿಡುತ್ತೆ. ಸೊ ಇದರಿಂದ ನಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ. ಲಿವರ್ ಕ್ಲೀನಾಗಿದ್ದರೆ ನಮ್ಮ ಶುಗರ್ ಬರಲ್ಲ. ಈ ರೀತಿ ನಿಯಮಿತವಾಗಿ ಹಸಿ ತರಕಾರಿಯಾದಂತಹ ಸೌತೆಕಾಯಿಯನ್ನು ನಾವು ದಿನವೂ ನಮ್ಮ ಊಟದಲ್ಲಿ ಅಥವಾ ಮಧ್ಯಾಹ್ನ ಒಂದು 11 ಗಂಟೆ ಹಾಗೆ ಉಪಯೋಗಿಸುವುದರಿಂದ ಗ್ಯಾಸ್ಟ್ರೈಟಿಸು ಬರಲ್ಲ, ಎದೆ ಉರಿ, ಉಳಿತೇಕು ಇವೆಲ್ಲ ಉಂಟಾಗಲ್ಲ. ಇದರಿಂದ ನಮ್ಮ ಪ್ಯಾಂಕ್ರಿಯಸು ಶುದ್ಧಿಯಾಗಿರುತ್ತೆ. ಸಕ್ಕರೆ ಕಾಯಿಲೆ, ಡಯಾಬಿಟಿಕ್, ಮಧುಮೇಹ ಅಂತ ಏನು ಹೇಳ್ತೀವಿ ಅದು ನಮ್ಮ ಹತ್ರನೂ ಸುಳಿಯಲ್ಲ. ಅದೇ ರೀತಿ ಎದೆ ಉರಿ ಇವೆಲ್ಲ ಬರೋದಿಲ್ಲ. ಸೊ ಈ ರೀತಿ ಇದರಲ್ಲಿ ತುಂಬ ಉಪಯೋಗವಾದಂತಹ ಗುಣಗಳಿವೆ. ನೀವು ಹಾಗಲಕಾಯಿಯನ್ನು ಉಪಯೋಗಿಸಿದಾಗ ನೋಡ್ಬೋದು, ಬಾಯೆಲ್ಲ ಬೆಂಡಾಗುತ್ತೆ, ಕಹಿ ಆಗುತ್ತೆ. ಬಟ್ ಸೌತೆಕಾಯಿ ತಿಂದಾಗಲೂ ಅದೇ ರೀತಿ ಬಾಯೆಲ್ಲ ಒಂಥರ ಬೆಂಡಾಗುತ್ತೆ, ಯಾಕಂದರೆ ಅದರಲ್ಲಿರುವಂಥ ಅಂಟು. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ.